ಗ್ರಾನೈಟ್ ತ್ಯಾಜ್ಯದಲ್ಲಿ ಸಿಕ್ಕಿಹಾಕೊಂಡು ಕುರಿ ಸಾವನ್ನಪ್ಪಿದೆ. ತ್ಯಾಜ್ಯದ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡಿ ಪ್ರಾಣಹಾನಿ ತಪ್ಪಿಸುವಂತೆ ರೈತ ಮುಖಂಡರು ಆಗ್ರಹಿಸಿದ್ದಾರೆ. ಹೌದು, ಕುಷ್ಟಗಿ ಪಟ್ಟಣದ ಹೊರಹೊಲಯದ ಕುಷ್ಟಗಿ ಗ್ರಾಮಾಂತರ ಸೀಮಾದ ಸರ್ವೆ ನಂಬರ್ 258/4 ಗ್ರಾನೈಟ್ ತ್ಯಾಜ್ಯದಲ್ಲಿ ಟಕ್ಕಿಳಕಿ ಗ್ರಾಮದ ಭರಮಪ್ಪ ಮಾರ್ನಾಲಿ ಮುರುಗಿ ಸೇರಿದ ಕುರಿ ಗ್ರಾನೈಟ್ ತ್ಯಾಜ್ಯದಲ್ಲಿ ಸಿಕ್ಕಾಕೊಂಡು ಸಾವನ್ನಪ್ಪಿದೆ. ಕುಷ್ಟಗಿ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯಿಂದ 1 ಕಿಲೋಮೀಟರ್ ದೂರದಲ್ಲಿರುವ ದೋಟಿಹಾಳ ರಸ್ತೆಯಲ್ಲಿರುವ ಟಕ್ಕಳಕಿ ಸಮೀಪದ ಹೊಲದಲ್ಲಿ ಭರಮಪ್ಪ ಮಾರ್ನಾಳ್ ತಮ್ಮ ಕುರಿ ಮೇಯಿಸಲು ಹೋದ ಸಮಯದಲ್ಲಿ ಗ್ರಾನೈಟ್ ತ್ಯಾಜ್ಯದಲ್ಲಿ ಸುಮಾರು 8 ಕುರಿಗಳು ಮನೆಗೆ ಬರುವ ಸಮಯದಲ್ಲಿ ಸಿಕ್ಕಾಕೊಂಡಿದೆ. ಸಿಕ್ಕಿಹಾಕಿಕೊಂಡ 8 ಕುರಿಗಳನ್ನು ಹೊರತೆಗೆಯಲು ಹರಸಾಹಸ ಪಡಬೇಕಾಗಿದೆ. ಈ ಸಂದರ್ಭದಲ್ಲಿ 7 ಕುರಿಗಳನ್ನು ಕಷ್ಟಪಟ್ಟು ಹೊರತೆರೆಯಲಾಗಿದೆ. ಆದರೆ ಕೊನೆಯಲ್ಲಿ 1 ಕುರಿ ಹೊರತೆಗೆಯುವಷ್ಟರಲ್ಲಿ ಕುರಿ ಬಾಯಿಗೆ ಗ್ರಾನೈಟ್ ಸಿಕ್ಕಾಕೊಂಡಿದ್ದರಿಂದ ಉಸಿರುಗಟ್ಟಿ ಸಾವನ್ನಪ್ಪಿದೆ. ಘಟನೆ ಸ್ಥಳಕ್ಕೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ಪೊಲೀಸರು ಆಗಮಿಸಿ ಸತ್ತು ಬಿದ್ದ ಕುರಿಯನ್ನು ನೋಡಿ ತಕ್ಷಣ ರೈತರಿಗೆ ಗ್ರಾನೈಟ್ ತ್ಯಾಜ್ಯದ ಸುತ್ತಲೂ ತಂತಿ ಬೇಲಿ ಹಾಕಿಕೊಳ್ಬೇಕು, ಇದೇ ತರ ಕುರಿಗಳು ಹಾಗೂ ಸಣ್ಣ ಪುಟ್ಟ ಮಕ್ಕಳು ತ್ಯಾಜ್ಯದಲ್ಲಿ ಸಿಕ್ಕಾಕೊಂಡಿದ್ದು ಇದೇ ಮೊದಲ, ಈ ತರ ಸಾಕಷ್ಟು ಬಾರಿ ಪ್ರಾಣ ಆಗಿವೆ. ತಕ್ಷಣ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಯೊಬ್ಬ ಗ್ರಾನೈಟ್ ಮಾಲೀಕರಿಗೆ ತಮ್ಮ ಹೊಲದ ಸುತ್ತಲೂ ತಂತಿ ಬೇಲಿ ಹಾಕಿಕೊಳ್ಳುವಂತೆ ನೋಟಿಸ್ ನೀಡಿ ಪ್ರಾಣ ಹಾನಿಯಾಗುತ್ತಿರುವ ಈ ಘಟನೆಗಳನ್ನು ತಪ್ಪಿಸಬೇಕೆಂದು ಆಗ್ರಹಿಸಿದ್ದಾರೆ. NKST4 ನ್ಯೂಸ್ ಬ್ಯೂರೋ, ಕುಷ್ಟಗಿ.